ಹಾಗೆ ಅವಳು ಹಾಗೆ ಕುಣಿಯಾಗ ಒಬ್ಳು ಹಾಗೆ ಕುಣಿಯಾಗ ಮತ್ತವಳು ಅವಳು ಹೀಗೆ ಬನ್ನಿ ಹೀಗೆ ಹತ್ತೈದಿನ 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 ಹೌದು ಅಮ್ಮ ಅವಳು ಅವಳಾಗಿ ಕುಣಿಯೋಗ ಮತ್ತೊಬ್ಬಳು ನೋಡುದಕ್ಕೆ ಸ್ವಲ್ಪ ಸಪ್ಪೂರ ಯಾರು ಪಾಪ ಈ ಚಾಚಿಯನ್ನು ಅವಳೊಂದು ಬದಿ ಹಾಕಿ ಐವರು ಹೀಗೆ ಕುಣಿಯಾಗ ಒಂದು ಬದಿಯಾಗಿ ನಿಂತ ಅವಳ ಹತ್ತಕ್ಕೆ ಕುಣಿ ದಿನ ತದಿನೊಕ್ಕೆ ಅದು ಯಾಕಿರ್ಬೋದು ಅವಳು ಹಾಗೆ ಹೇಳಿದ್ರು ಹೆಚ್ಚಿನ ಸೀಕಿರ್ಬೋದು ಹೇಗೆ ಮೊದಲೇ ಬೇಕಾದಷ್ಟು ತಕೊಂಡಿದ್ದಾರೆ ಏನಂದ್ರೆ ಅದರಲ್ಲಿ ತಕೊಂಡಿದ್ದಾರೆ ದೇವೇಂದ್ರ ದಿನ ಅದರಲ್ಲಿ ಸ್ವಲ್ಪ ಕಳೆದು ಕೊಡುದು ಕಾಣ್ತದೆ ಅದು ಇವಳಿಗೆ ಸಾಕಾಗುದಿಲ್ಲ ಅದಕ್ಕೆ ದಿನ ತದಿನೊಕ್ಕೆ ಇರ್ಬೋದು ಅದಕ್ಕೆ ಅಮ್ಮ ಇವರು ಹೀಗೆ ಕುಣಿಲಿಕ್ಕೆ ಕಾರಣ ಯಾರು ಯಾರು ಹಿಂದಿನಿಂದ ಹಿಂದೇಡ ಚಿಪ್ಪರ್ ಸೇನ ಆಡು ಚಿಪ್ಪರ್ ಸೇನ ಗಟ್ಟಿ ಹೌದು ಚಿಪ್ಪರ್ ಸೇನ ಚಿಪ್ಪರ್ ಸೇನ ಅದು ಬೇರೆ ಪುಣ್ಯ ಆತ್ಮ ಚಿತ್ರ ಸೇನ ಚಿಪ್ಪರ್ ಸೇನ ಚಿತ್ರ ಸೇನ ಮುಂದಾಡಿಸಿ ಚಿಪ್ಪರ್ ಸೇನ ಚಿತ್ರ ಸೇನ ಅವನೇ ಅಮ್ಮ ಅವನು ಎಂತ ಗಾಯನ ಗೊತ್ತ ಅವ ಹೀಗೆ ಕೂತಮ್ಮ ಅವ ಮೊದಲು ಹಾಳಾಗ್ತದೆ ಮೊದಲಿಗೆ ಹಾಗೆ ಮೊದಲಿಗೆ ಹಾಗೆ ಒಳ್ಳೇದು ಯಾವಾಗ ಮಾಡಿ ಅಲ್ಲ ಪ್ರಾರಂಭದಲ್ಲಿ ಪ್ರಾರಂಭ ಆಲಾಪನೆ 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 ಲೆಕ್ಕದಷ್ಟಿದ್ರೆ ಆಲಾಪ ಹೆಚ್ಚಾದ್ರೆ ಆಲಾಪನೆ ದಪ್ಪ 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 ನೀ ದಪ್ಪ ನೀ ದಪ್ಪ ನೀ ದಪ್ಪ ನಿಮ್ಮಪ್ಪ ನಾದಪ್ಪ 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 ನಿನ್ನಪ್ಪ ನಾದಪ್ಪ ನಿದಪ್ಪ ನಾದಪ್ಪ ಹಾಲಾಪನೆ ಹಾಲಾಪನೆ ನೀದಪ್ಪ ನಿನ್ನಪ್ಪ ನನ್ನ ಅಪ್ಪ ನೀನು ನಿಜಪ್ಪ ನಿನ್ನಪ್ಪ ನಾದಪ್ಪ ರಪ್ಪ 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 ಹಾಗೆ ಅವ ಅಲ್ಲಿ ಆಡುವಾಗ ಅದಕ್ಕೆ ಯಾರು ಇಲ್ಲ ಜೊತೆಗೆ ಅಮ್ಮ ಅದೇ ಅವ ತಬ್ಲೆ ಕುದುರೆ ಮುಖ ಮೂರ್ತಾಂಗ ಅದೇನಮ್ಮ ಹೀಗೆ ಕುಳಿತುಕೊಂಡು ಅದರಲ್ಲಿ ಗುಮ್ಕಿ ಮೂರ್ತಾಂಗದಲ್ಲಿ ಹೀಗೆ ನಾದೊಂದುಲ್ಲ 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 ಹೀಗೆಲ್ಲ ಬಹಳ ಸಂತೋಷದಿಂದ ನಾವಲ್ಲಿ ಹಾಡ್ತಾ ಕುಣಿತಾ ಇರುವಾಗ ಅಲ್ಲಿಗೆ ಅಮ್ಮ ಒಬ್ಬ ಬಂದ ಅಲ್ಲಿಗೆ ಒಬ್ಬ ಬಂದ ಹೌದು ಅವಳನ್ನು ನೋಡಿ ನಿಮ್ಮ ಗಂಡವರನ್ನು ಕರೆದು ಹೇಳಿದ್ರು ಇವತ್ತಿಗೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಕಾರಣ ಅಂತ ಇರೋದಿಲ್ಲ ಎಲ್ಲ ಹೋಗಿ ಇಲ್ಲ ಬಂದವರೆಲ್ಲ ಹೋದ್ರ ಎಲ್ಲ ಹೋದ್ರು ಅಲ್ಲಿಗೆ ಮುಕ್ತಾಯವಾಯ್ತು ಹೋದ ತಕ್ಷಣ ಅವ ಬಂದದ ಬಂದದಲ್ಲ ಹಾರಾಡಿ ಮೇಳದಿಂದ ಹಾರಾಡಿ ಮೇಳದಿಂದ ಕರ್ಮ ಇಟ್ಟಲ್ಲ ಹಾರಾಡಿಕೊಂಡು ಮೇಲಿಂದ ಒಬ್ಬ ಬಂದ ಒಬ್ಬ ಬಂದ ಸಿಂಗಳಕ್ಷ ಪಿಂಗಳಾಕ್ಷ ಸಿಂಗಳಕ್ಷ ಪಿಂಗಳಾಕ್ಷ ಯಕ್ಷ ಅವ ಯಕ್ಷ ಬಂದಮ್ಮ ಯಕ್ಷ ಬಂದವನೇ ನಿಮ್ಮ ಗಂಡನ ಹತ್ತಿರ ಹೀಗೆ ನಿಂತ ಏನು ಮಾಡಿದ ನಿಂತು ಎರಡೇ ಎರಡು ಸತ್ತ ಮಾತಾಡ್ತ ಎರಡೇ ಅಲ್ಲ ನೀನೀಗ ಪ್ರೆಗ್ನೆಂಟಾ
ಉಚ್ಚಾರ ಸರಿಯಾಗಬೇಕು ಅಂತ ನಿನ್ನ ಹಲ್ಲನ್ನು ತೆಗೆಸ್ಬೇಕು. ಯಾಕೆ ನಿನ್ನ ಮತ್ತೆ ಸಿದ್ಧದಿಂದ ನಿನಗೆ ಪ್ರಜ್ಞೆ ಉಂಟ, ನಿನಗೆ ನಿನಗೆ ಪ್ರಜ್ಞೆ ಉಂಟ, ಅಪ್ಪನ ಎದೆ ಮೇಲೆ ಕೂತದ ಎಪ್ಪ ತಿಂಬೋ ಎಲ್ಲ ಬಂದುಕೊಂಡು ಹೇಗೆ ತಿಂಬೋದು, ನಿಮಗೆಲ್ಲ ಇಲ್ಲ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಸಿಗುವುದು ಎಲ್ಲಿ ಗೊತ್ತದ ನಿನ್ನ ಅಪ್ಪನ ಮನೆ ಇದು, ಇಲ್ಲಿ ದೊಡ್ಡ ಅಧಿಕಾರ ಚಲಾಯಿಸಿದೆ ಅಲ್ಲ, ನಾನು ಅಲ್ಲಿ ನಡೆದ ಹೇಳಿದ್ರು ಅದು ಭಾವನೆ ಇಲ್ಲದಿದ್ದು ವಿಷಯ ಹಾಗೆ ಅಮ್ಮ ಭಾವನೆ ಮಾತ್ರ ತೋರಿಸ್ತು ನನಗೆ ಹೆಸರಿಗೆ ಕೇಳುತ್ತೆ ಹಾಗೆ ನೀನಿಗೆ ಎಲ್ಲಿ ಕೂತ ಸತ್ಯದ ನಿಮ್ಮ ಗಂಡನಿಗೆ ವಿಷಯ ವಿಷಯ ಆಗಬೇಕು. ನಿಂತು ಮಾತಾಡಿದ ತಕ್ಷಣ ನಾವೇನು ಹೆದರುದಿಲ್ಲ, ನಿಮ್ಮ ತಲೆಯಲ್ಲಿ ಇರ್ಬೋದು ದೊಡ್ಡ ಸಂಗತಿ, ನೀವು ಎಲ್ಲಿಂದ ಬಂದು ಇಲ್ಲಿ ದೊಡ್ಡ ಜನ ಏನು ನಾವು ಮತ್ತೆ ಯಾಕೆ ಕರ್ಮಕ್ಕಿರುತ್ತೆ ಅಲ್ಲ ನಿಮ್ಮ ಗಂಡೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ ನಿಮಗೆ ತಲೆಯಲ್ಲಿ ಸರ್ಪ ಸರ್ಪ ಜ್ಞಾನ ಬೇಕಾಯ್ತಾ, ಯಾವುದು ಸರ್ಪ ಸರ್ಪ ಸ್ವಲ್ಪ ಸ್ವಲ್ಪ ಜ್ಞಾನ ಬೇಕು, ಸ್ವಲ್ಪ ಸ್ವಲ್ಪ ಜ್ಞಾನ ಬೇಕು, ಸರ್ಪ 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 ಜ್ಞಾನ ಬೇಕಾಯ್ತಾ ಯಾರತ್ರ ಹೇಗಮ್ಮ. ಆಗ ಅವ ಹೇಳಿದ ಏನು ಹೋಯ್ ನಿನ್ನಲ್ಲಿ ಮಾತಾಡಿಕೆ ಬಂದ ನಿನ್ನಲ್ಲಿ ಕರ್ಮ ಮಾತಾಡುವ ಏನಿದ್ರು ನಾವು ಫಿಟ್ ಮಾಡುವಂತ ಹೇಳಿದ ತಕ್ಷಣ ಪಟಾಲ ನಿಮ್ಮ ಗಂಡನ ಕಪಾಲಕ್ಕೆ ನನ್ನ ಗಂಡನಿಗೆ ಯಕ್ಷ ಹೊಡೆದ ಸಕಾಲ ನನ್ನಿನಿಯನ್ನು ಹೌದು ನನ್ನ ಗಂಡನಿಗೆ ಊರಲ್ಲಿ ಅವರಿಗೆಲ್ಲ ಎಲ್ಲಿ ತಾಗಿದೆ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ನಾನೇನು ಅಲ್ಲಿಗೆ ನಿಮ್ಮ ಗಂಡ ಕೂತುಕೊಂಡು ನಾನೇನಿಸಿದಮ್ಮ ಕುಳಿತುಕೊಂಡು ಹೊಸರಿಗೆ ಪೆಟ್ಟಿರ್ಬೋದು ಏನು ಇಲ್ಲದೆ ಏನಾಗಲಿಲ್ಲ ಅಲ್ಲ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನನ್ನ ಗಂಡ ಎಂತ ಎಂತ ಬೆಟ್ಟೆಲ್ಲ ಮಾಡಿದ್ದಾರೆ ನನಗೆ ನೀನಾಗ್ಲಿಲ್ಲ ಅಲ್ಲ ನಂಗೆ ಗೊತ್ತುಂಟು ನನ್ನ ಗಂಡ ನೀವು ಗಟ್ಟಿ ಮುಟ್ಟಿದ್ದಾರೆ ನೋಡಿ ಸ್ವಲ್ಪ ಸಪೂರ ಆದ್ರೆ ಗಟ್ಟಿ ಮುಟ್ಟಿದ್ದಾರೆ ಏನಾಗ್ಲಿ ಈಗ ಹೋಗಿ ನೋಡ್ತೇನಮ್ಮ ನೋಡುವಾಗ ಕುಳಿತಲ್ಲಿಂದ ಸ್ವಲ್ಪ ಹಳ್ಳಿಗೆ ಮಲಗಿ ಮಲಗಿ ನಾನು ಎನಿಸಿದೆ ಮಲಗಿಕೊಂಡು ಇವರ ಹೊಸ ರೀತಿಯ ಪ್ರತಿರೋಧ ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನೀವೇ ಗೊತ್ತಿಲ್ಲ ನೀನು ಅದನ್ನು ಒತ್ತಿ ಒತ್ತಿ ಯಾಕೆ ಹೇಳುದ ಮನೆಯಲ್ಲಿ ನೀನು ಪೆಟ್ಟು ಮಾಡುದಿಲ್ವಾ ನಾನು ಯಾರ ಹತ್ರ ಯಾರಾದ್ರೂ ಇದ್ರ ಬಳಿಯಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ನನ್ನ ಗಂಡನ ಏನಾಗ್ಲಿಲ್ಲ ಗೊತ್ತ ಏನಾಗ್ಲಿಲ್ಲ ಏನಾಗ್ಲಿಲ್ಲ ಮಲಗಿದ ಹೀಗೆ ಹೋಗಿ ನೋಡ್ತೇನೆ ಇಷ್ಟುದ್ದ ನಾಳೆಗೆ ಹೊರಗೆ ಹಾಕಿ ಸತ್ತೇ ಹೋಗ್ತಾರೆ ಮತ್ತೇನಾಗ್ತದೆ ಜೀವಿಸಬೇಕು
ಯಾರಿಗೆ ನಾನು ಅನ್ಯಾಯವನ್ನು ಮಾಡಿದಿರುವಂತಹ ಕಾರಣದಾಗಿ ನನಗೆ ಈ ರೀತಿಯ ಕಷ್ಟವನ್ನು ಒದಗಿಸಿರುತ್ತದೆ. ಮಾಡಿನಲ್ಲಿ ಅದೆಷ್ಟೋ ಆಸೆಗಳನ್ನು ಹೊತ್ತುಕೊಂಡವನು ನಾನು. ನನ್ನ ಬದುಕಿನ್ನು ಬಂಗಾರವಾಗ್ತದೆ ಇರುವ ಹಾಗೆ ನಾನು ಅದೆಷ್ಟೋ ಸಾವಿರ ಕೆಲಸವನ್ನು ಕಂಡೆ. ಆದ್ರೆ ಇಂದಿನ ದಿನದಲ್ಲಿ ನನ್ನನ್ನು ಬಿಟ್ಟು ಆಗಲೇ ಹೋದರೆ ಸ್ವಾಮಿ, ಯಾವುದೇ ಹಿನ್ನಾರುಗಳು ನನ್ನ ಗಂಡನನ್ನು ಕಳೆದುಕೊಳ್ಳುವಂತಹ ಮನಸ್ಸನ್ನು ಮಾಡುವುದಿಲ್ಲ. ತನ್ನ ನಿನ್ನ ಜೊತೆಯಲ್ಲಿ ಸುಖ ಜೀವನವನ್ನು ಸಾಗಿಸಬೇಕಿರುವ ಹಾಗೆ ಆಸೀನ ಮಾಡಿಕೊಳ್ತಾರಂತೆ. ಆದ್ರೆ ಮಾಲಿನಿಯ ಬದುಕು ಬರಿದಾಗಿ ಹೋಯಿತು. ಯಾಕೆ ನನ್ನನ್ನು ಅಗಲಿ ಹೋದೆ ಸ್ವಾಮಿ? ನಿಮ್ಮನ್ನು ಅಗಲಿ ನಾನು ಈ ಕ್ಷತ್ರಿಯಲ್ಲಿ ಬದುಕುವುದಾದರೂ ಎಂದು ಈ ವಿಚಾರವನ್ನು ನಾನು ಯಾರಲ್ಲಿ ಅನ್ನಲಿ? ಅತ್ತು ಪಲವೇ ನಿನ್ನ ಸುಮ್ಮನೆ ಅತ್ತು ಪಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಬರಿ ಮಗನೇ ಮಹಿಷ